ನ್ಯೂಸ್ಗೆ ಸ್ವಾಗತ. ಕ್ಷೇತ್ರದ ಜನತೆಯ ಸಮಸ್ಯೆಗಳನ್ನು ಬಗೆಹರಿಸಲು ಟೊಂಕ ಕಟಿ ನಿಲ್ಲುವೆ ಸಮಾಜ ಸೇವಕ ಬಾಬು. ನನಗೆ ಜಾತಿ ಮುಖ್ಯ ಅಲ್ಲ, ಎಲ್ಲರನ್ನು ಒಗ್ಗೂಡಿಸಿಕೊಂಡು ಕ್ಷೇತ್ರದ ಜನತೆಯ ಸಮಸ್ಯೆಗಳನ್ನು ಬಗೆಹರಿಸುವೆ. ಮುಂದಿನ ದಿನಗಳಲ್ಲಿ ವೇಮಗಲ್ ಹೋಬಳಿಯಾದ್ಯಂತ ಇರುವ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸುವ ಭರವಸೆ ನೀಡಿ ನಾನಿರುವ ತನಕ ಮಕ್ಕಳಿಗೋಸ್ಕರ ನನ್ನ ಸೇವೆ ಇದೇ ರೀತಿ ಮುಂದುವರಿಸುವೆ. ಇದು ಒಂದು ದಿನದ ಸೇವೆ ಅಲ್ಲ ಎಂದು ಸಮಾಜ ಸೇವಕ ಹಾಗೂ ಅಪ್ನ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಜೆ ಬಾಬು ತಿಳಿಸಿದರು. ಅವರು ಮಂಗಳವಾರ ಕ್ಯಾಲ್ನೂರು ಕರ್ನಾಟಕ ಪಬ್ಲಿಕ್ ಶಾಲೆಯ 8, 9, 10 ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಲಾ 500 ರೂಗಳನ್ನು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಸ್ಕಾಲರ್ಶಿಪ್ ಮೂಲಕ ವಿತರಿಸಿ ಮಾತನಾಡಿ, ನಾನು ಅನಕ್ಷರಸ್ಥ, ವಿದ್ಯೆಯನ್ನು ಕಲಿಯಲಿಲ್ಲ, ನಮ್ಮ ಕ್ಷೇತ್ರದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ವಿದ್ಯಾ ಪ್ರೋತ್ಸಾಹ ಧನ ನೀಡುವ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿರುವುದಾಗಿ ಹೇಳಿದರು. ಕಷ್ಟದಲ್ಲಿ ಇರುವಂತಹ ಕೋಲಾರ ಕ್ಷೇತ್ರದ ಜನತೆಗೆ ನನ್ನ ಕೈಯಿಂದಾಗುವ ಸಹಾಯವನ್ನು ಮಾಡಬೇಕು ಎನ್ನುವ ಉದ್ದೇಶದಿಂದ ಈ ಸಮಾಜ ಸೇವೆಯನ್ನು ಪ್ರಾರಂಭಿಸಿದ್ದು, ನನ್ನ ಕಂಪನಿಯಲ್ಲಿ ಬರುವ ಆದಾಯದ ಸ್ವಲ್ಪ ಭಾಗವನ್ನು ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನೀಡುವುದಾಗಿ ಘೋಷಿಸಿದರು. ಭಾರತೀಯ ದಲಿತ ಸೇನೆ ರಾಜ್ಯಾಧ್ಯಕ್ಷ ದಲಿತ್ ನಾರಾಯಣ ಸ್ವಾಮಿ ಮಾತನಾಡಿ, ಕೆಜೆಎಫ್ ಬಾಬು ಕೊಡುಗೈ ದಾನಿಯಾಗಿ ಆಗಮಿಸಿರುವುದು ನಮ್ಮ ಪುಣ್ಯ. ಸೇವಾ ಮನೋಭಾವದಿಂದ ಸೇವೆ ಸಲ್ಲಿಸಿದಾಗ ಮಾತ್ರ ಜನರ ಮನಸ್ಸು ಗೆಲ್ಲಲು ಸಾಧ್ಯ. ರಾಜಕೀಯ ನಾಯಕರು ಸಾರ್ವಜನಿಕರಿಗೆ ಸಹಾಯ ಮಾಡುವಂತಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಬಾಬೂರ್ ಅವರು ಸೇವೆ ಸಲ್ಲಿಸಲು ಮುಂದಾಗಿದ್ದಾರೆ. ಅವರು ಇನ್ನೂ ಹೆಚ್ಚಿನ ಸೇವೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯ ಕ್ಯಾಲೆಂಡರ್ನ ಮುಖ್ಯಪದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಸಫೀರ್ ಅಫ್ಸರ್, ಫಾಜಿಲ್ ಬೇಗ್, ಮಾಜಿ ಕೌನ್ಸಿಲರ್ ಸಾಬ್ ರಾಮಣ್ಣ, ರಾಜೇಂದ್ರ ಪ್ರಸಾದ್, ಮಂಜುನಾಥ್, ಲೋಕೇಶ್, ರಮೇಶ್, ಬಾಬು, ನಳಿನಿ, ಅಫ್ಸರ್, ಜಾಫರ್, ಜಾವಿದ್ ಖಾನ್, ಎಸ್ಡಿಎಂಸಿ ಅಧ್ಯಕ್ಷರಾದ ನಾರಾಯಣ ಮೂರ್ತಿ, ಕ್ಯಾಲ್ನೂರು ಪ್ರಕಾಶ್, ಕಲ್ಪನಾ, ಮುನಿರಾಜು, ಸಂದೇಶ್, ಅಜೀಂ ಪಾಷಾ, ಶಾಲೆಯ ಮುಖ್ಯ ಶಿಕ್ಷಕ ಮಲ್ಲಿಕಾರ್ಜುನ್, ಗಂಗಾಧರ ಮೂರ್ತಿ, ರಾಮಲಿಂಗಪ್ಪ, ವೇಮಗಲ್ ಕಾಲೇಜು ಪ್ರಾಂಶುಪಾಲ ಮುನಿಕೃಷ್ಣಪ್ಪ, ಶಾಲಾ ವಿದ್ಯಾರ್ಥಿಗಳು, ಗ್ರಾಮದ ಮುಖಂಡರು, ಪೋಷಕರು, ಗ್ರಾಮಸ್ಥರು ಹಾಜರಿದ್ದರು. ಕ್ಯಾಮ್ರಾಮನ್ ನವೀದ್ ಪಾಷ ಜೊತೆ ಎಸ್ ಲಕ್ಷ್ಮೀಪತಿ, ಇ9 ನ್ಯೂಸ್ ಕರ್ನಾಟಕ. ಮಕ್ಕಳು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ತರ ನೀವು ಚೆನ್ನಾಗಿ ಹೋದ್ರೆ ನಾನು ಸಾಯೋವರೆಗೂ ನಿಮ್ ಜೊತೆಗಿರ್ತೀನಿ, ನಿಮ್ಗೆ ಸ್ಕಾಲರ್ಶಿಪ್ ಕೊಡ್ತೀನಿ, ಬುಕ್ಸ್ ಕೊಡ್ತೀನಿ, ನಿಮ್ಗೆ ಏನ್ ಬೇಕು ಓದಕ್ಕೆ ಏನೇನ್ ಬೇಕು ಎಲ್ಲ ಹೆಲ್ಪ್ ನಾನು ಮಾಡ್ತೀನಿ. ಇವಾಗ 4,000 ರೂಪಾಯಿ ಫಸ್ಟ್ ಪಿ ಯು ಅಂತ ಹಿಡಿದು ಫಸ್ಟ್ ಪಿ ಯು ಡಿಗ್ರಿ ಮತ್ತೆ ಇಂಜಿನಿಯರಿಂಗ್ ನರ್ಸಿಂಗ್ ಗೆ 4,000 ಕೋಟಿ ಅಂತ ಹೇಳ್ಬಿಟ್ಟು 4,000 ರೂಪಾಯಿ ಅಂತ 8 ಕೋಟಿ ರೂಪಾಯಿ ಆಗಿದೆ. 20,000 ದಿನ ಕೊಡ್ತಾ ಇದ್ದೀನಿ. 8,000 ರೂಪಾಯಿ ಪ್ರತಿ ವರ್ಷ 8 ಕೋಟಿ ಕೊಡ್ತಾ ಇದ್ದೀನಿ. ಆಮೇಲೆ ಇವಾಗ 6ನೇ ಕ್ಲಾಸ್ ಇಂದ ಹಿಡಿದು ಎಸ್